ಕಿಚನ್ನಿಗೆ ಎಂಟ್ರ್ ಆಗಿಂತ ಮುಂಚೆ ಈ ರೀತಿ ಒಂದು ಮ್ಯಾಟ್ ಹಾಕ್ಕೊಳ್ಳಿ. ಈ ರೀತಿ ಮ್ಯಾಟ್ ಹಾಕ್ಕೊಳ್ಳೋದ್ರಿಂದ ಮಣ್ಣು ಧೂಳು ಯಾವುದು ಅಡುಗೆ ಕೋಣೆಯೊಳಗೆ ಹೋಗೋದಿಲ್ಲ. ಸಿಂಕ್ ಕೆಳಗಡೆ ಈ ರೀತಿ ಮ್ಯಾಟ್ ಹಾಕೋದ್ರಿಂದ ನೀವು ಪಾತ್ರೆ ತೊಳೆತಿರಬೇಕಾದ್ರೆ ನೀರು ಹೊರಗೆ ಹಾರುತ್ತೆ, ಆವಾಗ ನಿಮ್ಮ ಕಾಲು ಅಲ್ಲೇ ಒಂದು ಕೆಸರು ಥರ ಆಗೋಗುತ್ತೆ, ನಿಂತು ನಿಂತು. ಅದರ ಬದಲು ಈ ರೀತಿ ಮ್ಯಾಟ್ ಹಾಕಿದರೆ ಕೆಸರು ಆಗೋದಿಲ್ಲ, ಏನೂ ಆಗೋದಿಲ್ಲ, ನೀರನ್ನೆಲ್ಲ ಮ್ಯಾಟ್ ಎಳ್ಕೊಳ್ಳುತ್ತೆ. ಆಮೇಲೆ ಬೇಕಾದರೆ ಮ್ಯಾಟನ್ನು ನೀವು ತೊಳೆಯಬಹುದು. ಟಿಪ್ ನಂಬರ್ 3, ಆದಷ್ಟು ಈ ಕೌಂಟರ್ ಟಾಪ್ ಇಲ್ಲಿ ಏನಿದೆಯಾ ಆದಷ್ಟು ಖಾಲಿ ಇಡಿ. ತುಂಬ ಪಾತ್ರೆಗಳನ್ನೆಲ್ಲ ಇಡೋದ್ರಿಂದ ತುಂಬ ಕಷ್ಟ. ಸಿಂಕನ್ನು ಆದಷ್ಟು ಕ್ಲೀನ್ ಮಾಡಿ, ನೀವು ಪಾತ್ರೆ ತೊಳೆದಾದ ನಂತರ ಒಮ್ಮೆ ಸಿಂಕನ್ನು ಡೀಪಾಗಿ ಕ್ಲೀನ್ ಮಾಡಿ ಯಾವಾಗಲೂ. ಹೀಗೆ ಮಾಡೋದ್ರಿಂದ ಸ್ವಲ್ಪ ವಾಸನೆ ಕಡಿಮೆ ಬರುತ್ತೆ ಮತ್ತು ಜಿರಳೆಗಳೆಲ್ಲ ಬರೋದು ತುಂಬ ಕಡಿಮೆ ಆಗುತ್ತೆ. ಐ ಹೋಪ್ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತೀನಿ. ನನ್ನ ಅಡುಗೆ ಮನೆಗೆ ನೀವು ತುಂಬ ನನಗೆ ಪ್ರೀತಿ ತೋರಿಸಿದ್ದೀರಾ, ಅದಕ್ಕೆ ಆ ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇದು ಕೂಡ ನಿಮಗೆ ಉಪಯೋಗವಾಗಬಹುದು ಅಂತ ಭಾವಿಸ್ತೀನಿ ನಾನು. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಿಂಕ್ ಹತ್ರ ಬ್ರಷ್ ಕೂಡ ಇಟ್ಕೊಳ್ಳಿ. ಇದು ಏನಕ್ಕೆ ಅಂತಂದರೆ ತುಂಬ ಈಸಿ ಆಗುತ್ತೆ ನಿಮ್ಮ ಟ್ಯಾಪ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸಿಂಕ್ ಸೈಡಲ್ಲೆಲ್ಲ ಇರುತ್ತಲ್ಲ, ಈ ಬ್ರಷನ್ನು ಉಪಯೋಗಿಸಿದ್ರಿಂದ ಸಿಂಕ್ ಇಡೆಯಲ್ಲಿರೋದನ್ನೆಲ್ಲ ನಿಮಗೆ ತುಂಬ ಚೆನ್ನಾಗಿ ತಿಕ್ಕಬಹುದು. ಅದಕ್ಕೋಸ್ಕರ ಬ್ರಷನ್ನು ಯೂಸ್ ಮಾಡಿ, ಇಲ್ಲಾಂದರೆ ಏನು ಸಿಂಕ್ ಕ್ಲೀನರ್ಗೇ ಒಂದು ಬ್ರಷ್ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಬ್ರಷ್ ಯೂಸ್ ಮಾಡ್ತೀನಿ. ಹಾಗೆಯೇ ನೀವು ಪಾತ್ರೆ ತೊಳೆಬೇಕಾದರೆ ಟೈಲ್ಸ್ ಇದೆಯಲ್ಲ ಅಲ್ಲಿ ನೀರೆಲ್ಲ ಚೆಲ್ಲು ಹೋಗುತ್ತೆ, ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ, ಅದನ್ನು ಕೂಡ ಕ್ಲೀನ್ ಮಾಡಿ. ಹಾಗೆ ನಾವು ಕಿಚನಲ್ಲಿ ಈ ಥರದ ಬಟ್ಟೆಗಳನ್ನು ಯೂಸ್ ಮಾಡೇ ಮಾಡ್ತೀವಿ, ನಾವೆಲ್ಲರೂ ಮಾಡ್ತೀವಿ ಈ ಥರದ ಬಟ್ಟೆಗಳನ್ನು. ಇದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ದಿವಸಕ್ಕೆ 2 ಇಲ್ಲಾಂದರೆ 3 ಸಲ ಇದನ್ನು ನೀವು ಡೆಟಾಲಲ್ಲಿ ಹಾಕಿಬಿಟ್ಟು ಒಂದು ಸಲ ದಯವಿಟ್ಟು ಕ್ಲೀನ್ ಮಾಡಿ. ಇಲ್ಲ ಅಂದರೆ ಇದು ತುಂಬ ವಾರಗಟ್ಟಲೆ ನೀವು ಹಾಗೆ ಇದ್ದರೆ ಒಂಥರ ಕೊಳೆತ ಥರ ವಾಸನೆ ಬರುತ್ತೆ, ಹಾಗೂ ಈ ಸಣ್ಣ ಸಣ್ಣ ಇದು ಹಕ್ಕಿ ಥರ ಇರುತ್ತೆ ಅದು ಬರಲಿಕ್ಕೆ ಶುರು ಆಗುತ್ತೆ, ಅಂದರೆ ಸ್ವೀಟ್ ಫ್ಲೈಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಆದಷ್ಟು ನೀವು ಎಷ್ಟು ಬಟ್ಟೆಗಳನ್ನು ಯೂಸ್ ಮಾಡ್ತೀರಾ ಅದನ್ನು ಡೆಟಾಲಲ್ಲಿ, ಡೆಟಾಲ್ ಇಲ್ಲಾಂದರೆ ಆದಷ್ಟು ಸೋಪ್ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಆದಷ್ಟು ಈ ಥರ ಸಣ್ಣ ಬಟ್ಟೆಗಳನ್ನು ಉಪಯೋಗಿಸಿ, ತುಂಬ ಈಸಿ ಆಗಿರುತ್ತೆ ನಿಮಗೆ ಒಗೆಯೋದಕ್ಕೂ ತುಂಬ ಈಸಿ ಆಗುತ್ತೆ. ಕೈಯಲ್ಲಿ ಏನು ತುಂಬ ತಿಕ್ಕಬೇಕು ಅಂತ ಏನೂ ಇಲ್ಲ, ಸರ್ಫಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಹಾಕಿ ಇಟ್ಟರೆ ಅದರ ಕೊಳೆ ಎಲ್ಲ ತನ್ನಷ್ಟಕ್ಕೆ ಹೊರಟೋಗುತ್ತೆ. ಈ ರೀತಿ ಸಿಂಕ್ನ ನೀಟ್ ಆ್ಯಂಡ್ ಎಂಟಿಯಾಗಿ ಇಡೋದ್ರಿಂದ ನೀವು ಮತ್ತೆ ತೊಳೆಯುವ ಪಾತ್ರೆಗೆ ತುಂಬ ಈಸಿ ಆಗುತ್ತೆ, ತುಂಬ ಇಟ್ಕೊಂಡು ನೀವು ತೊಳೆಯಬಹುದು. ಎಲ್ಲ ತುಂಬಿಸ್ಕೊಂಡು ನೀವು ಪಾತ್ರೆ ತೊಳೆಯೋಕ್ಕೋದ್ರೆ ನಿಮಗೂ ತುಂಬ ಬೋರ್ ಆಗುತ್ತೆ ಆ್ಯಂಡ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರಲ್ಲ. ಸಿಂಕನ್ನು ಎಷ್ಟು ಕ್ಲೀನ್ ಮಾಡ್ತೀರೋ ಅಷ್ಟು ಕೌಂಟರ್ ಟಾಪನ್ನು ಕೂಡ ಕ್ಲೀನ್ ಮಾಡ್ಬೋದು, ಇಲ್ಲ ಅಂದರೆ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಹಾಕ್ತೀರಾ ಆವಾಗ ಕೌಂಟರ್ ಟಾಪ್ ಮೇಲೆ ಚೆಲ್ಲೋಗುತ್ತೆ. ಅದರ ಬದಲು ಒಂದು ಬಟ್ಟೆ ಇಟ್ಟು ಆಮೇಲೆ ನೀವು ಹಾಲನ್ನು ಹಾಕೋದ್ರಿಂದ ಅದು ಸ್ವಲ್ಪ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಅದರಲ್ಲೇ ಬಟ್ಟೆಯಲ್ಲಿ ಅದನ್ನು ಕ್ಲೀನ್ ಮಾಡಬಹುದು. ಗ್ಯಾಸ್ ಸ್ಟೌವ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಕ್ಲೀನಾಗಿಟ್ಟಿರಬೇಕು. ನೀವಿಲ್ಲೀಗ ನೋಡ್ತಾ ಇದ್ದೀರಾ, ನಾನು ಯಾವಾಗಲೂ ಇದನ್ನು ಕ್ಲೀನ್ ಮಾಡ್ತೀನಿ, ದಿನಾಲೂ ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡಬೇಕು. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಹಾಲು ಇಲ್ಲಾಂದರೆ ಏನಾದರೂ ಇಡ್ತೀವಿ, ಟೀ ಏನಾದರೂ ಇಟ್ಟಾಗ ಅದು ಉಕ್ಕಿ ಹೋಗುತ್ತೆ, ಉಕ್ಕಿ ಹೋದಾಗ ಇದರ ಎಡೆಯಲ್ಲೆಲ್ಲ ಬೀಳುತ್ತೆ, ಕೆಳಗೆ ಕೂಡ ಬೀಳುತ್ತೆ. ಅದನ್ನು ನಾವು ಬಿಟ್ಟು ಹಾಗೇ ಇರ್ತೀವಿ, ಬಟ್ ಹಾಗೆ ಮಾಡಬಾರ್ದು. ಅದು ಯಾವಾಗ ಬೀಳುತ್ತಾ ತಕ್ಷಣವೇ ಅದನ್ನು ಒದ್ದೆ ಬಟ್ಟೆಯಲ್ಲಿ ಅದನ್ನು ತೆಗಿಬೇಕು, ಇಲ್ಲ ಅಂದರೆ ಅದು ಗಟ್ಟಿಯಾಗಿರುತ್ತೆ ಮತ್ತು ನಿಮಗೆ ಅದನ್ನು ತೆಗೆಯಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಇಲ್ಲಾಂದರೆ ನಿಮಗೆ ಒಂದು 10-15 ನಿಮಿಷ ಅದು ನೀರಲ್ಲಿ ಹಾಕಿಡಬೇಕಾಗುತ್ತೆ. ಗ್ಯಾಸ್ ಸ್ಟೌವ್ ಕೆಳಗಡೆ ಕೂಡ ಕ್ಲೀನ್ ಮಾಡಿರಬೇಕು. ಆಮೇಲೆ ಗ್ಯಾಸ್ ಸ್ಟೌವ್ ಹಿಂದೆ ನಾವು ಟೈಲ್ಸ್ ಇದ್ದರೆ ಅದರಲ್ಲಿ ನಾವು ಒಗ್ಗರಣೆ ಕೊಡಬೇಕಾದ್ರೆ ಎಣ್ಣೆ ಎಲ್ಲ ಅದರಲ್ಲಿ ಅಂಟ್ಕೊಂಡಿರುತ್ತೆ, ಅದನ್ನು ಕೂಡ ದಿನಾಲೂ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅದು ಒಂದು ಅಂಟು ಅಂಟು ಥರ ಜಿಡ್ಡು ಥರ ಆಗೋಗುತ್ತೆ ಮತ್ತೆ ಮತ್ತೆ. ನಂತರ ಈ ಥರ ಡಬ್ಬಗಳನ್ನು ನೀವು ಗ್ಯಾಸ್ ಸ್ಟೌವ್ ಹತ್ತಿರ ನೀವು ಇಟ್ಟರೆ ನಿಮಗೆ ತುಂಬ ಈಸಿ ಆಗುತ್ತೆ, ಬೇಗ ಬೇಗ ಎಲ್ಲ ಕೆಲಸ ಬೇಗ ಬೇಗ ಆಗುತ್ತೆ. ಇಲ್ಲಾಂದರೆ ನೀವು ಬೇರೆ ಕಡೆ ಇಟ್ಟಿದ್ರೆ ಅಲ್ಲಿಂದ ಹೋಗಿ ಇದನ್ನು ತೊಗೊಂಡು ಬರಬೇಕು, ಹೀಗೆ ತೊಗೊಂಡು ಬರಬೇಕು ಅಂತ ಕಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಕೂಡ ಸಕ್ಕರೆ ಎಷ್ಟು ಮುಗಿದಿದೆ, ಚಾಹುಡಿ ಎಷ್ಟು ಮುಗಿದಿದೆ ಅಂತ. ಆಮೇಲೆ ನಾನು ಇಲ್ಲೊಂದು ಟ್ರೇ ಥರ ಇಟ್ಟಿದ್ದೀನಿ, ಇದು ಬಾಕ್ಸಿದು ಮುಚ್ಚಳ. ಸೊ ಈ ರೀತಿ ಇಡೋದ್ರಿಂದ ನಾವು ಹೀಗೆ ಎಳೆದು ಇಲ್ಲಿ ಕ್ಲೀನ್ ಮಾಡ್ಬೋದು, ತುಂಬ ಸುಲಭವಾಗಿ ಕ್ಲೀನ್ ಮಾಡಬಹುದು. ಹಾಗೆ ಈ ರೀತಿ ಈ ಬಾಸ್ಕೆಟ್ ಎಲ್ಲರ ಮನೆಯಲ್ಲಿದೆ, ಇದರ ಕೆಳಗಡೆ ಒಂದು ಪೇಪರ್ ಆಗೋದ್ರಿಂದ ಕೆಳಗಡೆ ಏನೂ ಬಿದ್ದಿರಲ್ಲ, ತುಂಬ ಈಸಿಯಾಗಿ ಕ್ಲೀನ್ ಮಾಡೋಕ್ಕಾಗುತ್ತೆ.
ಚಪಾತಿ ಮಾಡಬೇಕಾದ್ರೆ ನಾವು ಈ ರೀತಿ ಇದ್ರನ್ನ ಇಡೋದ್ರಿಂದ ಅದರ ಹುಡಿ ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗುತ್ತೆ, ಆವಾಗ ಅದನ್ನು ಕೂಡ ತೆಗೆಯೋಕ್ಕೂ ಇನ್ನೊಂದು ಕೆಲಸ ಆಗುತ್ತೆ. ಅದರ ಬದಲು ನಾವು ಇದರ ಅಡಿಯಲ್ಲಿ ನಾವು ಒಂದು ಬಟ್ಟೆ ಯಾವುದು ಕೂಡ ಆಗುತ್ತೆ, ಇದೇ ಬಟ್ಟೆ ಆಗಬೇಕು ಅದೇ ಬಟ್ಟೆ ಆಗಬೇಕು ಅಂತ ಏನೂ ಇಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆ ಬೇಕಾದರೆ ನೀವು ಟವಲ್ ಕೂಡ ಹಾಕೋಬೋದು. ನಾನಿಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ನೋಡಿ, ಇದು ಕಿಚನಿಗಂತಲೇ ಸಿಗುತ್ತೆ. ಈ ರೀತಿ ಹಾಕಿ ಮಾಡೋದ್ರಿಂದ ಹುಡಿ ಇದೆಯಲ್ಲ ಅದೆಲ್ಲ ಹೊರಗಡೆ ಬೀಳುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.